ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಗೋಕಾಕ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ರಮೇಶ್ ಜಾರಕಿಹೊಳಿ ಅವರು ನಮ್ಮ ನಂಬರ್ ಒನ್ ಚಾನೆಲ್ ಸ್ಟುಡಿಯೋಕ್ಕೆ ಆಗಮಿಸಿ ನೂರಾರು ಕಾರ್ಯಕರ್ತರೊಂದಿಗೆ ತಮ್ಮ ಮತಯಾಚನೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅನೇಕ ಅವರ ಜೊತೆ ಇದ್ದಂತ ಅನೇಕ ಮುಖಂಡರುಗಳನ್ನ ನಾನು ಹೇಳ್ತಾ ಇದ್ದೀನಿ. ಅವರು ನೋಡಿ, ಸೌದತ್ತಿಯ ಹ್ಯಾಟ್ರಿಕ್ ಶಾಸಕರಾದಂತಹ ಆನಂದ್ ಮಾಮ್ನಿಯವರು ಅವ್ರ ಜೊತೆ ಉಪಸ್ಥಿತರಿದ್ದರು. ಡಿ ಎಂ ದಳವಾಯಿ, ಗಂಗಾಧರ ಪಡಕುಂದ್ರಿ, ಸುರೇಶ್ ಪಾಟೀಲ್, ರಾಮಣ್ಣವಕೇರಿ, ಮಡಿವಳಪ್ಪ ಮುಸುಳಂಬಿ, ಭರ್ಮುಲ್ಲೋಳಿ, ಸುರೇಶ್ ಉಕ್ಕೆ, ಸುಭಾಷ್ ಉಕ್ಕೇರಿ, ಅತ್ತರವಾಡ್ ಗಡಪ್ರದೇಶ್ ಬಿಜೆಪಿ ಅಸಂಖ್ಯಾತ ಕಾರ್ಯಕರ್ತರು, ಬಿಜೆಪಿಯ ಅನೇಕ ಪ್ರಮುಖ ಮುಖಂಡರು ಕಾರ್ಯಕರ್ತರು ಅವರ ಜೊತೆ ಇದ್ದದ್ದು ಭಾರಿ ರೋಡ್ ಶೋ ಮುಖಾಂತರ, ಮೆರವಣಿಗೆ ಮುಖಾಂತರ ಘಟಪ್ರಭಾದ ಮೃತ್ಯುಂಜಯ ಸರ್ಕಲ್ ದಿಂದ ಮಾರ್ಕೆಟ್ ವರೆಗೆ ಮತದಾರರ ಮನವೊಲಿಸಲಿಕ್ಕೆ ಮತ ಯಾಚಿಸಿದರು. ಇವತ್ತು ಒಂದು ವಿಶೇಷವೇನೆಂದರೆ, ನಮ್ಮ ಸ್ಟುಡಿಯೋಕ್ಕೆ ಬಂದಾಗ ಬಹಳ ನಗುಮುಖದಿಂದ ಇದ್ದದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ರಮೇಶ್ ಜಾರಕಿಹೊಳಿ ಅವರು ತಮ್ಮ ಗೆಲುವಿಗಾಗಿ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇರೋದು ಎಲ್ಲ ಅಸಂಖ್ಯಾತ ಕಾರ್ಯಕರ್ತರು ನಗುವಿನೊಂದಿಗೆ ಇದ್ದರು. ಇವತ್ತು ಬಿಜೆಪಿ ಅಲೆ ಘಟಪ್ರಭಾದಲ್ಲಿ ಕಾಣುತ್ತಿರುವುದು ತಾವು ದೃಶ್ಯದಲ್ಲಿ ನೋಡಬಹುದು. ಇದು ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ, ನಂಬರ್ ಒನ್ ಚಾನಲ್ ಶೇರ್ ಮಾಡಿ, ನಂಬರ್ ಒನ್ ಚಾನಲ್ಗೆ ಬಲಗಡೆ ಇರುವಂತಹ ಗಂಟೆಗೆ ಬಟನ್ ಒತ್ತಿ. ಇವತ್ತಿನ ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ಕ್ಷಣದಲ್ಲಿಯೇ ಇನ್ನೊಂದು ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ. ಯುವ ಚಾನಲ್ ಹಾಂ, 100 ಡೇಸ್ ಓಪನಿಂಗ್ ನೀವು ಮಾಡಿರಲ್ಲ. ಹಾಂ, 100 ರಾತ್ರಿ. ಉಪಮುಖ್ಯಮಂತ್ರಿ ಆದ್ಮೇಲೆ ಇಲ್ಲೇ ಬರೋದ್ರ ಓಪನಿಂಗ್ ಮಾಡಿರಲ್ಲ. ಉಪಮುಖ್ಯಮಂತ್ರಿ ಆದ್ಮೇಲೆ ಇಲ್ಲೇ ಬರೋಕ್ರ ನಮಸ್ಕಾರ ವೀಕ್ಷಕರೇ, ನಾನು ನಂಬರ್ ಒನ್ ಚಾನೆಲ್ದಿಂದ ಸೈಯದ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಗೋಕಾಕ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಘಟಪ್ರಭಾದ ಲಿಂಗಾಯತ ಬಾಂಧುಗಳು ತಮ್ಮ ಸಮುದಾಯದ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಅಂತ ಅವರು ತಮ್ಮ ಮನದಾಳದ ಮಾತನ್ನು ಹೇಳಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನೇ ಕೇಳ್ತೀನಿ. ಅದರಲ್ಲಿ ಮುಖಂಡರಾದ ನಾಗರಾಜ್ ಜಂಬ್ರಿ ಅವರಿದ್ದಾರೆ, ಜಂಬ್ರಿ ಅವರ ಹತ್ರ ಹೋಗ್ತಾ ಇದ್ದೀನಿ. ಆಮೇಲೆ ಹಿರಿಯರಾದಂಥ ಕೊಂಕಣಿ ಅವರಿದ್ದಾರೆ, ಮಾರುತಿ ಶೇಂದ್ರಿ ಅವರಿದ್ದಾರೆ, ಹತ್ತರವಾಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇಲ್ಲಿ, ಇವೆಲ್ಲರೂ ಕುಟುಂಬದವರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರದ್ದು ಮನದಾಳದ ಮಾತು ಕೇಳಲಿಕ್ಕೆ ನಾನು ನಾಗರಾಜ್ ಜಂಬ್ರಿ ಅವ್ರ ಹತ್ರ ಹೋಗ್ತೀನಿ. ಹೇಳ್ತೀರಾ ಜಂಬ್ರಿ ಅವರೇ? ನಾವು ಈಗಾಗಲೇ ರಮೇಶನ ಜಾರಕಿಹೊಳಿಗೆ ಸಪೋರ್ಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅಭಿವೃದ್ಧಿ ಕಾಮಗಾರಿಗಳನ್ನೆಲ್ಲ ಮಾಡಿದ್ದಾರೆ. ಸುಮಾರು ಏನು ಘಟಪ್ರಭಾ ಎಡದಂಡೆ ಕಾಲುವೆ ಇದೆಯಲ್ಲ, ಘಟಪ್ರಭಾ ಎಡದಂಡೆ ಕಾಲುವೆಯ 900 ಕೋಟಿ ರೂಪಾಯಿಗಳನ್ನ ತೊಗೊಂಬಂದು ರೈತರಿಗೆ ಪಾಲಿಗೆ ಆಶಾಕಿರಣರಾಗಿದ್ದಾರೆ ರಮೇಶನ ಜಾರಕಿಹೊಳಿ. ನಾವು ರೈತರ ಸಲುವಾಗಿ ಇವತ್ತೆಲ್ಲ ಸಮಾಜಕ್ಕೆ ಅವರ ನ್ಯಾಯ ಒದಗಿಸಿಕೊಟ್ಟಿದ್ದಾರೋ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಪೋರ್ಟ್ ಕೊಡಬೇಕಂತೇಳಿ ನಾವು ತಿಳ್ತೀವಿ. ಶೇಂದ್ರಿ ಅವರೇ, ನಾವು ರಮೇಶ್ ಜಾರಕಿಹೊಳಿಗೆ ಸಪೋರ್ಟ್ ಕೊಡೋರು. ನಾವು ಲಿಂಗಾಯತ ಸಮಾಜ, ಅವ್ರು ಬೆಂಡಿಂಗ್ ಇತ್ತವ ಅವ್ರು ಆರಿಸಿ ಬರ್ತಕ್ಕ ಮನೆಗೆ ಹೋಗಿಲ್ಲ ನಾವ.
ಬಟ್ ದುಡಿದು ಅವ್ರನ್ನ ಆರಿಸಿ ಕಳಿಸಿ ನಮ್ಮ ಮನೆಗೆ ಹೋಗೋರು. ನಮ್ಮ ರಮೇಶ್ ಜಾರಕಿಹೊಳಿ ಫುಲ್ ಸಪೋರ್ಟ್. ನಾವು ರಮೇಶ್ ಜಾರಕಿಹೊಳಿಗೆ ಸಪೋರ್ಟ್. ನಾವು ಲಿಂಗಾಯತ ಸಮಾಜದವ್ರ ರಮೇಶನ ಜಾರಕಿಹೊಳಿ ಯಾಕೆ ಹೋಗ್ಬಿಟ್ಟು ಹೋಟ್ ಕೊಡ್ಬೇಕಂದ್ರೆ ಮೊನ್ನೆ ಯಡಿಯೂರಪ್ಪನವರು ಮೂರುವರೆ ವರ್ಷ ಮಂತ್ರಿ ರಾಜ್ಯಕ್ಕೆ ಆಗವರು, ಅದ್ರ ಸಂಬಂಧ ರಮೇಶ್ ಜಾರಕಿಹೊಳಿ ಅವರಿಗೆ ನಾವು ಹೋಟ್ ಕೊಡಬೇಕಾಯ್ತು ನಮ್ಮ ಲಿಂಗಾಯತ ಸಮಾಜ ವತಿಯಿಂದ. ಮತ್ತು ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತ್ಗೆ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ಕೊಂಬಂದರು. ಈಗಾಗಲೇ ನಮ್ಮ ಮಲ್ಲಾಪುರ ಗ್ರಾಮೀಣ ಅಭಿವೃದ್ಧಿ ಮಾಡಿದರು, ಇನ್ನೂ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಲಿಂಗಾಯತ ಸಮುದಾಯದವರು ನಾವು ಅವರಿಗೆ ಪ್ರಚಂಡ ಬಹುಮತದಿಂದ ಅವ್ರಿಗೆ ಓಟ್ ಹಾಕಿ ನಾವು ಆರಿಸಿ ತರಬೇಕಂತೇಳಿ ನಾವು ಕಡಾಖಂಡಿತವಾಗಿ ಹೇಳ್ತೇನೆ. ರಮೇಶ್ ಜಾರಕಿಹೊಳಿ ಆರಿಸ್ತೀವಿ, ಅಭಿವೃದ್ಧಿ ಕೆಲಸಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಅವ್ರನ್ನ ಆರಿಸ್ತೀವಿ. ನೋಡಿ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಪ್ರಮುಖ ಸಮುದಾಯವಾದ ಲಿಂಗಾಯತ ಸಮುದಾಯ ಅವರಿಗೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದು. ರಮೇಶ್ ಜಾರಕಿಹೊಳಿಯವರ ಗೆಲುವಿಗಾಗಿ ನಾವು ಪ್ರತಿ ಮನೆ ಮನೆ ಅಡ್ಡಾಡಿ ಅವರ ಗೆಲುವಿಗಾಗಿ ಶ್ರಮಿಸುತ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ನಂಬರ್ 1 ಚಾನಲ್ ಕ್ಯಾಮ್ರಾಮನ್ ಮುಷರಫ್ ಜೊತೆ ನಾನು ಸೈಯದ್.